ನಮಸ್ಕಾರ. ನಿನ್ನೆ ದಕ್ಷಿಣ ಒಳನಾಡಿನಲ್ಲಿ ಬಹುತೇಕ ಕಡೆ, ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಹಲವು ಕಡೆ ಹಗುರದಿಂದ ಸಾಧಾರಣ ಮಳೆ ವರದಿಯಾಗಿತ್ತು. ಅತ್ಯಂತ ಮಳೆ 3 ಸೆಂಟಿಮೀಟ್ರು ನಿನ್ನೆ ಜ್ಞಾನಭಾರತಿ ಬೆಂಗಳೂರು ಯೂನಿವರ್ಸಿಟಿ, ಮಾಗಡಿ, ಕಂಪ್ಲಿ, ರಾಯಲ್ಪಾಡು ಮತ್ತು ಯಾಗಟಿಯಲ್ಲಿ ವರದಿಯಾಗಿತ್ತು. ಅತಿ ಕಡಿಮೆ ಕನಿಷ್ಠ ಉಷ್ಣಾಂಶ ಅಂದರೆ ಲೋಯೆಸ್ಟ್ ಮಿನಿಮಮ್ ಟೆಂಪರೇಚರ್ ದಾವಣಗೆರೆಯಲ್ಲಿ 14.3 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿತ್ತು. ಇವತ್ತಿನ ವಾತಾವರಣದ ಮುಖ್ಯಾಂಶಗಳು: ಉತ್ತರ ಕೇರಳ ಮತ್ತು ಕರ್ನಾಟಕ ಕರಾವಳಿಗೆ ಸೇರಿರುವ ಈಶಾನ್ಯ ಮತ್ತು ಪೂರ್ವ ಮಧ್ಯ ಅರಬ್ಬಿ ಸಮುದ್ರದಲ್ಲಿ ಸಮುದ್ರ ಮಟ್ಟದಲ್ಲಿ ಒಂದು ವಾಯುಭಾರ ಕುಸಿತದ ಪ್ರದೇಶ ಅಂದರೆ ಲೋ ಪ್ರೆಷರ್ ಏರಿಯಾ ಒಂದು ಉಂಟಾಗಿದೆ. ಇದು ಮುಂದಿನ ದಿನಗಳಲ್ಲಿ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಚಲಿಸಿ 15ನೇ ತಾರೀಕು ಸುಮಾರಿಗೆ ಪೂರ್ವ ಮಧ್ಯ ಅರಬ್ಬಿ ಸಮುದ್ರದಲ್ಲಿ ಒಂದು ವಾಯುಭಾರ ಕುಸಿತದ ಮಂಡಲ ಅಂದರೆ ಡಿಪ್ರೆಷನ್ ಕಟ್ಟಕ್ಕೆ ಅದು ತೀವ್ರವಾಗುವ ಸಾಧ್ಯತೆಗಳಿದೆ. ಆದರೆ ಅದು ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಮುಂದಿನ ದಿನಗಳಲ್ಲಿ ಚಲಿಸುವ ಸಾಧ್ಯತೆಗಳಿರೋದ್ರಿಂದ ಅದರ ಪ್ರಭಾವ ನಮ್ಮ ರಾಜ್ಯಕ್ಕೆ ಏನಿಲ್ಲ. ಎರಡನೇದು, ದಕ್ಷಿಣ ಅಂದಮಾನ್ ಮತ್ತು ಅದನ್ನು ಸೇರಿದ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರ ಮಟ್ಟದಿಂದ 5.8 ಕಿಲೋಮೀಟರ್ ಎತ್ತವರೆಗೂ ಒಂದು ಸುಳಿಗಾಳಿ ವಿಸ್ತರಿಸಿದೆ. ಮುಂದಿನ 5 ದಿನಕ್ಕೆ ರಾಜ್ಯಕ್ಕೆ ಮಳೆಯ ಮುನ್ಸೂಚನೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿಗೆ ಇವತ್ತು ಬಹುತೇಕ ಕಡೆ, ನಾಳೆ ಕೆಲವು ಕಡೆ ಸಾಮಾನ್ಯವಾಗಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ. 15, 16, 17ನೇ ತಾರೀಕು ಒಣಹವೆ ಮುಂದುವರಿಯುತ್ತೆ. ಉತ್ತರ ಒಳನಾಡಿಗೆ ಇವತ್ತು ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ. ನಾಳೆ 1-2 ಕಡೆ ಹಗುರ ಮಳೆ ಆಗುವ ಸಾಧ್ಯತೆಗಳಿದೆ. 15, 16, 17ನೇ ತಾರೀಕು ಒಣಹವೆ ಮುಂದುವರಿಯುತ್ತೆ. ಗುಡುಗು ಮಿಂಚುಕತ ಮಳೆಯ ಮುನ್ನೆಚ್ಚರಿಕೆ ಅಂದರೆ, ಕರಾವಳಿ ಮತ್ತು ದಕ್ಷಿಣ ಒಳನಾಡಿಗೆ ಇವತ್ತು 1-2 ಕಡೆ ಗುಡುಗು ಮಿಂಚುಕತ ಮಳೆಯ ಮುನ್ನೆಚ್ಚರಿಕೆ ನೀಡಲಾಗಿದೆ. ನಿನ್ನೆ ನಗರದಲ್ಲಿ ಗರಿಷ್ಠ ಉಷ್ಣಾಂಶ 24 ಇತ್ತು. ಕನಿಷ್ಠ 19.4, 1 ಸೆಂಟಿಮೀಟ್ರ್ ಮಳೆ ವರದಿಯಾಗಿತ್ತು. ಅಕ್ಟೋಬರ್ 1ನೇ ತಾರೀಕಿಂದ ಇವತ್ತುವರೆಗೂ 46 ಸೆಂಟಿಮೀಟ್ರ್ ಮಳೆ ವರದಿಯಾಗಿದೆ. ಸಾಮಾನ್ಯ ಮೌಲ್ಯ 24, 22 ಸೆಂಟಿಮೀಟ್ರು ಹೆಚ್ಚಾಗಿದೆ. ಹೆಚ್ಚಲಿ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಗರಿಷ್ಠ 25.3, ಕನಿಷ್ಠ 12.7, 5 ಮಿಲಿಮೀಟ್ರ್ ಮಳೆ ವರದಿಯಾಗಿತ್ತು. ಅಕ್ಟೋಬರ್ 1ನೇ ತಾರೀಕಿಂದ ಇವತ್ತುವರೆಗೂ 41 ಸೆಂಟಿಮೀಟ್ರ್ ಮಳೆ ವರದಿಯಾಗಿದೆ. ಸಾಮಾನ್ಯ ಮೌಲ್ಯ 33 ಸೆಂಟಿಮೀಟ್ರು, 18 ಸೆಂಟಿಮೀಟ್ರು ಹೆಚ್ಚು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಗರಿಷ್ಠ 25.8, ಕನಿಷ್ಠ 19.5, 5 ಮಿಲಿಮೀಟ್ರ್ ಮಳೆ ವರದಿಯಾಗಿತ್ತು. ಅಕ್ಟೋಬರ್ 1ನೇ ತಾರೀಕಿಂದ ಇವತ್ತುವರೆಗೂ 30 ಸೆಂಟಿಮೀಟ್ರ್ ಮಳೆ ವರದಿಯಾಗಿತ್ತು. ಬೆಂಗಳೂರು ನಗರ ಮತ್ತು ಅದರ ಸುತ್ತಮುತ್ತಲಿನಲ್ಲಿ ಇವತ್ತು ಆಕಾಶವು ಸಾಮಾನ್ಯವಾಗಿ ಮೋಡವಾಗಿರುತ್ತೆ. ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಮಿಂಚುಕತೆ ಮಳೆ ಆಗ್ಬೋದು. ಬೆಂಗಳೂರು ಮತ್ತು ಅದರ ಸುತ್ತಮುತ್ತಲಿನಲ್ಲಿ ಇವತ್ತು ಆಕಾಶವು ಸಾಮಾನ್ಯವಾಗಿ ಮೋಡವಾಗಿರುತ್ತೆ. ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಮಿಂಚುಕತೆ ಮಳೆ ಆಗ್ಬೋದು. ಮುಂಜಾನೆ ಮಂಜು ಕೆಲವು ಕಡೆ ಆಗುವ ಸಾಧ್ಯತೆಗಳಿದೆ. ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶ 25 ಮತ್ತು 19 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನಾಳೆ ಆಕಾಶವು ಸಾಮಾನ್ಯವಾಗಿ ಮೋಡವಾಗಿರುತ್ತೆ. ಮುಂಜಾನೆ ಮಂಜು ಕೆಲವು ಕಡೆ ಆಗುವ ಸಾಧ್ಯತೆಗಳಿದೆ. ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶ 26 ಮತ್ತು 18 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳಿದೆ.